から。ವರ್ಷಗಳಲ್ಲಿ ಆರು ವರ್ಷ ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರ ಸಲಹಾಕಾರನಾಗಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತ ಅವರ ಜೊತೆಯಲ್ಲಿದ್ದೆ. 2012 ನಾನು ಬಿಜೆಪಿಯನ್ನು ಬಿಟ್ಟೆ. ಅಂದರೆ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದ ಮುಂಚೆನೆ ಯಾಕೋ ನನಗೊಂದು ಮುನ್ಸೂಚನೆ ಸಿಕ್ತು. ಈಗ ಈ ಪಾರ್ಟಿ ವಾಜಪೇಯಿಯವರ ಪಾರ್ಟಿ ಅಂಬಾನಿಜಿಯವರ ಪಾರ್ಟಿಯಾಗಿ ಇರೋದಿಲ್ಲ, ಬದಲಾಗ್ತದ ಅಂತೇಳಿ ಈ ಪಾರ್ಟಿಯಲ್ಲಿ ನನಗೆ ಸ್ಥಾನ ಇಲ್ಲ ಅಂತ ನಂಬಿ ನಾನು ಈ ಪಾರ್ಟಿಯನ್ನು ಬಿಟ್ಟೆ. ಈಗ ನಾನು ಯಾವ ಪಕ್ಷದ ಜೊತೆಯಲ್ಲಿಯೂ ಇಲ್ಲ. ಆದರೆ ಭಾರತದಲ್ಲಿ ಮತ್ತು ಅದಕ್ಕೆ ಪೂರ್ವ ತಯಾರಿಯಾಗಿ ಕರ್ನಾಟಕದಲ್ಲಿ ಬದಲಾವಣೆ ಆಗಬೇಕು. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ನಮ್ಮ ದೇಶದಲ್ಲಿ ಸಂವಿಧಾನದ ಮೌಲ್ಯಗಳ ರಕ್ಷಣೆ ಆಗಬೇಕಾದ್ರೆ ಬದಲಾವಣೆ ಬೇಕು. ಈ ಬದಲಾವಣೆ 2024 ಮೊದಲಿಗೆ ಕರ್ನಾಟಕದಿಂದ ಶುರುವಾಗಬೇಕು. ಈ ಒಂದು ನಂಬಿಕೆಯಿಂದಾಗಿ ನಾನು ಇತ್ತೀಚಿನ ವಾರಗಳಲ್ಲಿ ಕರ್ನಾಟಕದಲ್ಲೆಲ್ಲ ನಾನು ಸುತ್ತಾಡ್ತಾ ಇದ್ದೀನಿ. ಈ ಪ್ರವಾಸದ ಸಂದರ್ಭದಲ್ಲಿ ನಾನು ವಿಜಯಪುರಕ್ಕೆ ಬಂದಿದ್ದೀನಿ. ಇನ್ನೂ ನಾನು ವಿಜಯಪುರ ಅನ್ನಲಿಕ್ಕೆ ನನಗೆ ಯಾಕೆ ಇದು ಮ್ಯಾರೇಜ್ ಪೂರ ತನಿಸ್ತದೆ. ವಿಜಯಪುರ ಇದು ಸುಲಭವಾಗಿ ಬಾಯಿಯಲ್ಲಿ ಬರುವ ಹೆಸರು. ದೊಡ್ಡ ಸಂಖ್ಯೆಯಲ್ಲಿ ಮುಂಜಾನೆ ಬಂದಿದ್ದೀರಿ, ನಿಮಗೆ ಧನ್ಯವಾದಗಳು. ನನ್ನ ಒಂದು ಹೇಳಿಕೆಯನ್ನು ನಿಮಗೆಲ್ಲ ಕೊಟ್ಟಿದ್ದೀನಿ. ನಾನು ನನ್ನ ಮುಖ್ಯ ಅಪೀಲ್ ಏನಂದ್ರೆ ನಾನು ಅದನ್ನು ಮತ್ತೆ ಹೇಳ್ತೀನಿ. ಬದಲಾವಣೆಗಾಗಿ ಬಿಜೆಪಿ ವಿರುದ್ಧ ವೋಟ್ ಹಾಕಿದೆ. ಮತ್ತು ಕೇವಲ ಬದಲಾವಣೆ ಬೇಡ, ಕರ್ನಾಟಕದಲ್ಲಿ ಮತ್ತೊಮ್ಮೆ ಆಪರೇಷನ್ ಕಮಲ್, ಇದರ ಮೂಲಕ ಜನಾದೇಶವನ್ನು ಅಪಹರಣ ಮಾಡುವಂಥ ಕುತಂತ್ರ ನಡೀಬಾರದು. ಅದಕ್ಕಾಗಿ ಕಾಂಗ್ರೆಸ್ಸಿಗೆ ಸ್ಪಷ್ಟ ಮತ್ತು ಸುಸ್ಥಿರ ಬಹುಮತ ಕೊಡಿರಿ. ಇದು ಕರ್ನಾಟಕದ ಮತದಾರರಿಗೆ ನನ್ನ ಅಪೀಲು. ಮತ್ತು ವಿಜಯಪುರದ ಸಂದರ್ಭದಲ್ಲಿ ವಿಜಯಪುರ ಮತ್ತು ಸುತ್ತಲಿನ ಜಿಲ್ಲೆಗಳಲ್ಲಿ ವಿಕಾಸ ಶಿಲ್ಪಿ ಶ್ರೀ ಎಂ ಬಿ ಪಾಟೀಲ್ ಮತ್ತು ಇತರ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಭಾರೀ ಬಹುಮತದಿಂದ ಗೆಲ್ಲಿಸಿದೆ. ಮಿತ್ರರೇ, ನಿಮಗೆಲ್ಲ ಗೊತ್ತದ, ಈಗ ಭಾರತೀಯ ಜನತಾ ಪಕ್ಷದ ಪ್ರಚಾರದ ಮುಖ್ಯ ಸಂದೇಶ ಏನು ಅಂದರೆ, ರಾಜ್ಯದ ಅಭಿವೃದ್ಧಿಗಾಗಿ ಡಬಲ್ ಎಂಜಿನ್ ಸರ್ಕಾರನೇ ಬೇಕು ಅಂತ ಭಾಳ ಅಬ್ಬರದ ಪ್ರಚಾರ ಇವತ್ತು ನಡೆಸ್ಯಾರ. ಈ ಡಬಲ್ ಎಂಜಿನ್ ಸರ್ಕಾರದ ಪ್ರಚಾರದ ಸಂದರ್ಭದಲ್ಲಿ ನಾನು ಬಿಜೆಪಿಯವರಿಗೆ ಮೂರು ಪ್ರಶ್ನೆಗಳನ್ನು ಕೇಳ್ತೀನಿ. ಮೊದಲನೇದು, ಈಗ ಸದ್ಯ ಕೂಡ ಕರ್ನಾಟಕದಲ್ಲಿ ಡಬಲ್ ಎಂಜಿನ್ ಸರ್ಕಾರನೇ ಅದ. ಕೇಂದ್ರದಲ್ಲಿಯೂ ಬಿಜೆಪಿ ಸರ್ಕಾರ, ಕರ್ನಾಟಕದಲ್ಲಿಯೂ ಬಿಜೆಪಿ ಸರ್ಕಾರದ ಹೆಂಗಿದ್ದಾಗ ಇಷ್ಟೇನಿವತ್ತು ಬೆಲೆ ಏರಿಕೆ, ಸ್ಕೈ ರಾಕೆಟಿಂಗ್ ಪ್ರೈಸ್ ರೈಸ್, ಇದನ್ನು ಯಾಕೆ ನೀವು ನಿಲ್ಲಿಸಲಿಲ್ಲ? ಇವತ್ತು ಕರ್ನಾಟಕದ ಕೇವಲ ಬಡವರಷ್ಟೇ ಅಲ್ಲ, ಮಧ್ಯಮ ವರ್ಗಕ್ಕೂ ಅತ್ಯಂತ ಕಾಡುವಂತಹ ಪ್ರಶ್ನೆ ಅಂದರೆ ಬೆಲೆ ಏರಿಕೆ.
ಇದಕ್ಕಿಂತ ಮುಂಚೆ ಸಿಲಿಂಡರ್ ಪ್ರೈಸ್ 400 ಆಗಿದೆ ಅಂತ ಹೇಳಿ ಇದೇ ಪಕ್ಷದ ಎಲ್ಲಾ ಮುಖಂಡರು ದೊಡ್ಡ ಪ್ರತಿಭಟನೆ ನಡೆಸಿದ್ರು. ಇವತ್ತು 1200 ಆಗಿದಲ್ರಿ, ನಿಮ್ಮ ಡಬಲ್ ಇಂಜಿನ್ ಸರ್ಕಾರ ಇದನ್ನ ಯಾಕೆ ನಿಲ್ಲಿಸಲಿಲ್ಲ? ಇವತ್ತು ರೂಪಾಯಿ ಮತ್ತು ಡಾಲರಿನ ಎಕ್ಸ್ಚೇಂಜ್ ರೇಟು ಆಗ ಸುಮಾರು 50 ರೂಪಾಯಿ ಇದ್ದಾಗ ಪ್ರಧಾನಮಂತ್ರಿಯವರು ಮನಮೋಹನ್ ಸಿಂಗ್ ಅವ್ರು ಕೇಳಿದರು, ರೂಪಾಯಿಯ ಮೌಲ್ಯ ಕುಸಿಲಿಕ್ಕಿದ್ದದ ಪಾಕಿಸ್ತಾನ ಬಾಂಗ್ಲಾದೇಶಕ್ಕಿಂತ ಕೆಳಗೆ ಹೋಗಿದ್ದದ, ಇದು ಉತ್ತರ ಕೊಡ್ರಿ ಅಂತ ಮನಮೋಹನ್ ಸಿಂಗ್ ಅವ್ರು ಕೇಳಿದರು. ಇವತ್ತು ಅದು 50 ರಿಂದ 82 83 ಹೋಗಿ ಮುಟ್ಟಿದೆ. ಇದಕ್ಕೆ ಇವ್ರು ಜವಾಬು ಕೊಡಬೇಕು. ನಿರುದ್ಯೋಗ ಬೆಳೆದಿದ್ದದ ಡಬಲ್ ಇಂಜಿನ್ ಸರ್ಕಾರ ನಿರುದ್ಯೋಗವನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ರೈತಾಪಿ ಕಾರ್ಮಿಕರ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಏನು ಮಾಡಿದ್ದದ್ರಿ? ಹಿಂಗಿದ್ದಾಗ ಡಬಲ್ ಇಂಜಿನ್ ಸರ್ಕಾರದಿಂದಲೇ ರಾಜ್ಯದ ಅಭಿವೃದ್ಧಿ, ಡಬಲ್ ಇಂಜಿನ್ ಸರ್ಕಾರದಿಂದಲೇ ಜನಕಲ್ಯಾಣ, ಇದೇನು ಇವ್ರ ಪ್ರಚಾರದ ಪ್ರಚಾರ ಎಷ್ಟು ಪೊಳ್ಳು ಅಂತ ಗೊತ್ತಾಗ್ತದೆ. ನನ್ನ ಎರಡನೇ ಪ್ರಶ್ನೆ ಅಂದರೆ ನ ಖಾಂಗ ನ ಖಾನೆ ದೂಂಗ ಅಂದ್ರೆ ನಾನು ಲಂಚ ತಿನ್ನೋದಿಲ್ಲ, ಮತ್ತೆ ಯಾರಿಗೂ ತಿನ್ಲಿಕ್ಕೆ ಬಿಡೋದಿಲ್ಲ. ಹಿಂಗಿದ್ದಾಗ ಕರ್ನಾಟಕದಲ್ಲಿ 40% ಕಮಿಷನ್ ಸರ್ಕಾರ ಹೆಂಗ್ ಬಂತ ಅಸ್ತಿತ್ವದೊಳಗ? ಇದನ್ನ ಯಾವಾಗಾದ್ರೂ ಪ್ರಧಾನಮಂತ್ರಿಯವರು ತಮ್ಮ ಪ್ರಚಾರದಲ್ಲಿ ಇದಕ್ಕೆ ಉತ್ತರ ಕೊಟ್ಟಾರೇನ್ರಿ? ನನ್ನ ಮೂರನೇ ಪ್ರಶ್ನೆ, ಈ ಪ್ರಚಾರದ ಸಂದರ್ಭದಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಅವ್ರು ಹೇಳಿದ್ರು ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಬಂದ್ರ ಕರ್ನಾಟಕದೊಳಗ ದಂಗೆ ಆಗ್ತಾವ.